ನಮಸ್ಕಾರ ಸ್ನೇಹಿತರೆ. ಬ್ರಹ್ಮನು ಸರಸ್ವತಿಯ ರೂಪ ಲಾವಣ್ಯಕ್ಕೆ ಮನಸೋತು ಅವಳನ್ನ ಪ್ರೀತಿಸಲು ಪ್ರಾರಂಭ ಮಾಡುತ್ತಾನೆ. ಆದರೆ ಇದನ್ನು ಅರಿತ ಸರಸ್ವತಿಯು ಬ್ರಹ್ಮನಿಂದ ದೂರ ಹೋಗಲು ಪ್ರಾರಂಭ ಮಾಡುತ್ತಾಳೆ. ಆದರೆ ಬ್ರಹ್ಮ ತನ್ನ ನೇರ ದೃಷ್ಟಿಯಿಂದ ಅವಳನ್ನೇ ದಿಟ್ಟಿಸಿ ನೋಡಲು ಪ್ರಾರಂಭ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಸರಸ್ವತಿಯು ಆತನ ನೋಟದಿಂದ ತಪ್ಪಿಸಿಕೊಳ್ಳಲು ದಿಕ್ಕಿ ದಿಕ್ಕಿಗೆ ಓಡುತ್ತಾಳೆ. ಆದರೆ ಬ್ರಹ್ಮ ಆಕೆಯ ಹೋದ ಕಡೆಯಲ್ಲೆಲ್ಲ ಆಕೆಯನ್ನು ನೋಡುವ ಸಲುವಾಗಿಯೇ ನಾಲ್ಕು ದಿಕ್ಕಿಗೂ ತಲೆಗಳನ್ನು ಸೃಷ್ಟಿಸುತ್ತಾನೆ. ಹೀಗೆ ನಾಲ್ಕು ದಿಕ್ಕಿನಿಂದ ನೋಡುತ್ತಿದ್ದ ಬ್ರಹ್ಮನ ನೋಟದಿಂದ ತಪ್ಪಿಸಲು ಸರಸ್ವತಿಯು ಮೇಲಕ್ಕೆ ಹಾರುತ್ತಾಳೆ. ಆ ಕ್ಷಣ ಬ್ರಹ್ಮನು ತನ್ನ ಐದನೆಯ ತಲೆಯನ್ನು ಸೃಷ್ಟಿಸುತ್ತಾನೆ, ಅರ್ಥಾತ್ ಮೇಲ್ಮುಖವಾಗಿ ಒಂದು ಮುಖವನ್ನು ಕೂಡ ಸೃಷ್ಟಿಸುತ್ತಾನೆ. ಅದೇ ಬ್ರಹ್ಮನ ಐದನೇ ತಲೆ. ಹೀಗೆ ಸಂಕಷ್ಟಕ್ಕೆ ಸಿಲುಕಿದ ಸರಸ್ವತಿಯು ಶಿವನ ಮೊರೆ ಹೋಗುತ್ತಾಳೆ. ಇದನ್ನು ಅರಿತ ಶಿವನು ಕುಪಿತಗೊಂಡು ಬ್ರಹ್ಮನ ಐದನೆಯ ತಲೆಯನ್ನ ಕತ್ತರಿಸಿ ಹಾಕುತ್ತಾನೆ. ಹೀಗೆ ಶಿವ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ಜಾಗ ಹಾಗೂ ಆ ರುಂಡ ಬಿದ್ದ ಜಾಗದಲ್ಲಿ ಈಗ ಒಂದು ಭವ್ಯ ಪ್ರಾಚೀನ ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಈಗಲೂ ಆ ದೇವಸ್ಥಾನವನ್ನ ಪೂಜಿಸುತ್ತಾರಾ, ಈ ದೇವಸ್ಥಾನದ ವಿಶೇಷತೆ ಏನು, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೃಷ್ಟಿಕರ್ತರಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಕರೆಯಲಾಗುತ್ತದೆ. ಇವರನ್ನು ಸರ್ವಶ್ರೇಷ್ಠರೆಂದು ಕೂಡ ಹೇಳಲಾಗುತ್ತದೆ. ಆದರೆ ಶಿವ ಮತ್ತು ವಿಷ್ಣುವಿನ ಪೂಜೆಯನ್ನು ಮೊದಲಿನಿಂದಾಗಿ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಬ್ರಹ್ಮನ ಪೂಜೆಯನ್ನು ಯಾರೂ ಮಾಡುವುದಿಲ್ಲ, ಮಾಡಿದರೂ ಕೂಡ ತುಂಬಾ ವಿರಳವಾಗಿರುತ್ತದೆ. ಇದೇ ಕಾರಣ ಬ್ರಹ್ಮನ ದೇವಸ್ಥಾನಗಳನ್ನು ನೀವು ಭರತ ಖಂಡದಲ್ಲಿ ಕಾಣುವುದೇ ಕಡಿಮೆ, ಇದ್ದರೂ ಕೂಡ ಅವು ಬೆರಳೆಣಿಕೆಯಷ್ಟಿವೆ. ಅಂತಹ ದೇವಾಲಯಗಳಲ್ಲಿ ಒಂದು ದೇವಾಲಯ ಪುಷ್ಕರ್ ದೇವಾಲಯ. ಹೌದು ಸ್ನೇಹಿತರೆ, ಇದೇ ಜಾಗದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸಂಕಷ್ಟಕ್ಕೆ ಸಿಲುಕಿದ ಸರಸ್ವತಿ ಶಿವನ ಮೊರೆ ಹೋದಾಗ ಕುಪಿತಗೊಂಡ ಶಿವನು ಬ್ರಹ್ಮನ ತಲೆಯನ್ನು ಅಂದರೆ ಐದನೇ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ. ಹೀಗೆ ಆ ಕತ್ತರಿಸಿದ ಬ್ರಹ್ಮ ರುಂಡ ಈಗಿನ ರಾಜಸ್ಥಾನ ರಾಜ್ಯದ ಪುಷ್ಕರ ಎಂಬಲ್ಲಿ ಬಂದು ಬೀಳುತ್ತದೆ. ಅಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ದೇವಾಲಯವನ್ನು ಕಟ್ಟಿಸಲಾಗಿತ್ತು. ಮುಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ 14ನೇ ಶತಮಾನದಲ್ಲಿ ಮಾಡಲಾಗಿತ್ತು. ಈ ದೇವಸ್ಥಾನದಲ್ಲಿ ತಾವರೆ ಮೇಲೆ ಕೂತಿರುವ ನಾಲ್ಕು ಮುಖದ ಬ್ರಹ್ಮನ ವಿಗ್ರಹವಿದೆ. ಹಾಗೆಯೇ ಸ್ವಲ್ಪ ದೂರದಲ್ಲಿ ಬ್ರಹ್ಮನ ಐದನೇ ತಲೆ ಅಂದರೆ ಶಿವನು ಕತ್ತರಿಸಿ ಹಾಕಿದ ರುಂಡವು ಕೂಡ ಒಂದು ಕಲ್ಲಿನ ಆಕಾರದಲ್ಲಿದೆ. ಬ್ರಹ್ಮನ ಮೂರ್ತಿಯ ಎಡಬದಿ ಗಾಯತ್ರಿ ಹಾಗೂ ಬಲಬದಿ ಸಾವಿತ್ರಿ ದೇವಿಗಳ ವಿಗ್ರಹವಿದೆ. ಆದರೆ ಈ ದೇವಸ್ಥಾನದ ಸಂಕೀರ್ಣದಲ್ಲಿ ಸರಸ್ವತಿಯ ಮೂರ್ತಿಯು ನಿಮಗೆ ಎಲ್ಲೂ ಕಾಣುವುದಿಲ್ಲ. ಭಾರತದಲ್ಲಿರುವ ಬ್ರಹ್ಮದೇವರ ದೇವಸ್ಥಾನಗಳಲ್ಲಿ ಪುಷ್ಕರದ ಬ್ರಹ್ಮ ದೇವಸ್ಥಾನವೇ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ಪುಷ್ಕರದಲ್ಲಿರುವ ಈ ಬ್ರಹ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಅನೇಕ ಭಕ್ತರು ಭೇಟಿ ಕೊಡುತ್ತಾರೆ. ಮತ್ತೊಂದು ವಿಷಯ ಏನೆಂದರೆ ಮೊಟ್ಟ ಮೊದಲನೇದಾಗಿ ಬ್ರಹ್ಮದೇವನಿಗಾಗಿ ಸ್ಥಾಪಿಸಿದ ದೇವಾಲಯ ಈ ಪುಷ್ಕರದಲ್ಲೇ ಇರೋದು. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಆದರೆ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಪರಿಶೀಲನೆ ಮಾಡಿದಾಗ ಈ ದೇವಸ್ಥಾನ 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಎಂದು ನಂಬಲಾಗಿದೆ. ಈ ದೇವಸ್ಥಾನ ರಾಜಸ್ಥಾನ ರಾಜಧಾನಿ ಜೈಪುರ್ನಿಂದ 140 ಕಿಲೋಮೀಟರ್ ದೂರದಲ್ಲಿದ್ದರೆ ಇನ್ನೊಂದು ಪ್ರಮುಖ ನಗರ ಅಜ್ಮೀರದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಅಜ್ಮೀರ್ ಹತ್ತಿರದ ರೈಲ್ವೆ ನಿಲ್ದಾಣ ಕೂಡ ಆಗಿದೆ.
ಪುಷ್ಕರ್ ನಗರವನ್ನು ದೇವಸ್ಥಾನಗಳ ನಗರ ಎಂದೇ ಕರೆಯಲಾಗುತ್ತದೆ. ಆದರೆ ಔರಂಗಜೇಬನ ಶಾಸನ ಕಾಲದಲ್ಲಿ ಇಲ್ಲಿದ್ದ ಹಿಂದೂ ದೇವಸ್ಥಾನಗಳನ್ನು ತುಂಬಾನೇ ನಷ್ಟಪಡಿಸಲಾಗಿದೆ. ಆದರೆ ಇಂದಿಗೂ ಪುಷ್ಕರ್ ನದಿ ದಡದಲ್ಲಿ ಬ್ರಹ್ಮ ದೇವಸ್ಥಾನ ಹಾಗೂ ಇನ್ನಿತರ ದೇವಸ್ಥಾನಗಳನ್ನು ನೀವು ಕಾಣಬಹುದು ಹಾಗೂ ಭೇಟಿ ಕೂಡ ಕೊಡಬಹುದು. ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಬ್ರಹ್ಮ ಯಜ್ಞವನ್ನು ಮಾಡಲು ತೀರ್ಮಾನಿಸುತ್ತಾನೆ. ಮಡದಿ ಇಲ್ಲದೆ ಯಜ್ಞ ಮಾಡುವಂತಿಲ್ಲ. ಆದರೆ ಬ್ರಹ್ಮನ ಮಡದಿ ಸಾವಿತ್ರಿ ಆ ವೇಳೆಯಲ್ಲಿ ಅಲ್ಲಿರುವುದಿಲ್ಲ. ಯಜ್ಞ ಮಾಡಲೇಬೇಕಾಗಿತ್ತು, ಆದರೆ ಮಡದಿ ಕೂಡ ಬೇಕಾಗಿತ್ತು. ಆಗ ಬ್ರಹ್ಮ ಅಲ್ಲೇ ಇದ್ದ ಗಾಯತ್ರಿಯನ್ನು ವಿವಾಹ ಆಗಿ ಯಜ್ಞೆಯನ್ನು ಸಂಪೂರ್ಣ ಮಾಡುತ್ತಾನೆ. ಯಜ್ಞ ಪೂರ್ತಿ ಆಗುತ್ತಿದ್ದ ಹಾಗೆಯೇ ಸಾವಿತ್ರಿಯು ಅಲ್ಲಿಗೆ ಬರುತ್ತಾಳೆ. ಆಗ ಬ್ರಹ್ಮನನ್ನು ಗಾಯತ್ರಿಯನ್ನು ವಿವಾಹ ಆದ ವಿಷಯ ತಿಳಿದು ಬರುತ್ತದೆ. ಇದರಿಂದ ಕೋಪಗೊಂಡ ಸಾವಿತ್ರಿ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ಎಂದು ಬ್ರಹ್ಮನಿಗೆ ಶಾಪ ನೀಡುತ್ತಾಳೆ. ಆದ್ದರಿಂದಲೇ ಬ್ರಹ್ಮನನ್ನು ಭೂಲೋಕದಲ್ಲಿ ಪೂಜಿಸಲಾಗುವುದಿಲ್ಲ. ಪೂಜಿಸಿದರೂ ಸಹಿತ ಅತ್ಯಂತ ಕಡಿಮೆ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ದೇವಸ್ಥಾನಕ್ಕೂ ಪುಷ್ಕರ್ ನದಿಗೂ ತುಂಬಾ ಸಂಬಂಧವಿದೆ. ಪುಷ್ಕರ್ ನದಿ ಬ್ರಹ್ಮದೇವನ ತಾವರೆಯಿಂದ ಬಿದ್ದಿದ್ದ ಒಂದು ದಳದಿಂದ ಹುಟ್ಟಿದ್ದು ಎಂದು ಪುರಾಣಗಳು ಸಾರುತ್ತವೆ. ಪ್ರಾಚೀನ ಹಿಂದೂ ಶಾಸ್ತ್ರಗಳಲ್ಲಿ ಪುಷ್ಕರ್ ನದಿಯನ್ನು ತೀರ್ಥರಾಜ ಎಂದು ಕೂಡ ವರ್ಣಿಸಲಾಗಿದೆ. ಪುಷ್ಕರಕ್ಕೆ ಬ್ರಹ್ಮದೇವರ ಆಶೀರ್ವಾದವನ್ನು ಪಡೆಯುವ ಬಯಸುವರು ಮೊದಲು ಪುಷ್ಕರ್ ನದಿಯಲ್ಲಿ ಸ್ನಾನ ಮಾಡಬೇಕು, ನಂತರವೇ ದೇವರ ದರ್ಶನ ಮಾಡಬೇಕೆಂದು ಇಲ್ಲಿನ ಭಕ್ತಾದಿಗಳಲ್ಲಿ ಅಚಲ ನಂಬಿಕೆಯಾಗಿದೆ. ಬ್ರಹ್ಮದೇವನು ಕಾರ್ತಿಕ ಹುಣ್ಣಿಮೆ ಎಂದೇ ಪುಷ್ಕರದಲ್ಲಿ ಯಾಗ ಮಾಡಿದ್ದನು ಎಂದು ನಂಬಲಾಗಿದೆ. ಹೀಗಾಗಿ ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ನಡುವೆ ಕಾರ್ತಿಕ ಹುಣ್ಣಿಮೆ ಎಂದು ಇಲ್ಲಿ ಬಹುದೊಡ್ಡ ಜಾತ್ರೆ ಕೂಡ ನಡೆಯುತ್ತದೆ. ಜಾತ್ರೆಯ ಸಮಯದಲ್ಲಿ ಬ್ರಹ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಜನರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಈ ದಿನದಂದು ಬ್ರಹ್ಮದೇವನ ವಿಶೇಷ ಪೂಜೆ ಕೂಡ ನಡೆಯುತ್ತದೆ. ರಾಜಸ್ಥಾನದಲ್ಲಿರುವ ಪುಷ್ಕರ ಹೊರತಾಗಿ ಭಾರತಾದ್ಯಂತ ಹಲವು ಬ್ರಹ್ಮ ದೇವಾಲಯಗಳು ಕೂಡ ಇವೆ. ಅವುಗಳಲ್ಲಿ ಮುಖ್ಯವಾಗಿ ಬ್ರಹ್ಮ ದೇವಸ್ಥಾನ ಗೋವಾ. ಗೋವಾದ ಕ್ಯಾರಂಬಲ್ನಲ್ಲಿರುವ ಏಕೈಕ ಬ್ರಹ್ಮ ದೇವಸ್ಥಾನ ಇದು ಪಣಜಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವನ್ನು 5ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿತ್ತೆಂದು ಹೇಳಲಾಗುತ್ತದೆ. ಹಾಗೆಯೇ ಕೇರಳದ ಮಿತ್ರಾನಂಪುರದಲ್ಲಿ ತ್ರಿಮೂರ್ತಿ ದೇವಸ್ಥಾನ ಸಂಕೀರ್ಣದಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪೂಜಿಸಲಾಗುತ್ತದೆ. ಇಲ್ಲಿ ಭಕ್ತರು ತ್ರಿಮೂರ್ತಿಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಬ್ರಹ್ಮದೇವ ಕುಳಿತ ಭಂಗಿಯಲ್ಲಿದ್ದಾನೆ. ತ್ರಿಮೂರ್ತಿಗಳಲ್ಲದೆ ಗಣೇಶ ಹಾಗೂ ನಾಗರಾಜ ಮೂರ್ತಿಗಳನ್ನು ನೀವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ನಿಮಗೇನಾದರೂ ಬ್ರಹ್ಮ ದೇವಸ್ಥಾನಗಳ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ಸಂಚಿಕೆಗಳಲ್ಲಿ ಅವುಗಳನ್ನು ತೋರಿಸುವ ಪ್ರಯತ್ನ ನಾವು ಮಾಡುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.